ಪ್ರಧಾನಿ ಮೋದಿಯವರು ಮೂರು ಮೂರು ಬಾರಿ ಬನಾರಸ್ ಕ್ಷೇತ್ರದಿಂದ ಸಂಸದೀಯ ಕ್ಷೇತ್ರದಿಂದ ಸಂಸದರಾಗಿ ಹೊರಬಂದರು ಅಲ್ಲದೆ ಇದೀಗ ಮೂರನೇ ಬಾರಿಗೆ ದಾಖಲೆ ಬರೆದು ಪ್ರಧಾನಿಯಾಗಿ ದೇಶದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ಆದರೆ ತಮ್ಮದೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಎಷ್ಟರ ಮಟ್ಟಿಗೆ ಕುಂಠಿತವಾಗಿದೆ ಅನ್ನೋದಕ್ಕೆ ಸಾಕ್ಷಿ ಒಂದು ಸಿಕ್ಕಿದೆ ಅಂದ್ರೆ ಬರಿ ಮಾತುಗಳೇ ಆಯ್ತು ಕೆಲಸಗಳೇನೂ ಆಗ್ತಾ ಇಲ್ಲ ಅನ್ನುವಂತಹ ಆರೋಪಕ್ಕೆ ಇದು ಒಂದು ರೀತಿ ಕೈಗನ್ನಡಿ ಹಿಡಿದ ಹಾಕಿದೆ ಬನಿಯಾಗಾದ್ರೆ ಮೋದಿಯವರ ಕ್ಷೇತ್ರ ಬನಾರಸ್ ನಲ್ಲಿ ಏನು ಸಮಸ್ಯೆ ಇದೆ ಅಲ್ಲಿ ಜನ ಯಾವ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಜನ ಯಾಕೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಮೋದಿಯವರು ತಮ್ಮ ಕ್ಷೇತ್ರದ ಒಂದು ಸಮಸ್ಯೆನ ಬಗೆಹರಿಸೋಕೆ ಆಗಿಲ್ಲ ಅನ್ನು ಹಾಕಿದ್ರೆ ಬೇರೆ ಕಡೆ ಏನು ಸಮಸ್ಯೆನ ಕೇಳ್ತಾರೆ ಏನು ಬಗೆಹರಿಸ್ತಾರೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಬನ್ನಿ ಹಾಗಾದ್ರೆ ಏನಿದೆ ಆ ವಿಡಿಯೋ ನೋಡೋಣ ನರೇಂದ್ರ ಮೋದಿಯವರ ಸಂಸದೀಯ ಕ್ಷೇತ್ರದಲ್ಲಿ ಒಂದು ತೆಗ್ಗು ಗುಂಡಿಗಳು ಕಾಣ್ತಾ ಇದೆ ಬನಾರಸ್ ಬೀದಿಗಳಲ್ಲಿ ಮೋದಿಜಿ ಈ ಅದ್ಭುತ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂತ ಜನ ವ್ಯಂಗ್ಯವಾಗಿ ಟೀಕೆ ಮಾಡ್ತಾ ಇದ್ದಾರೆ ಏನ್ ಮಾಡಿದ್ದಾರೆ ಹಾಗಾದ್ರೆ ಸಾರ್ವಜನಿಕರು ಆನಂದಿಸಲು ಪ್ರತಿ ರಸ್ತೆಯಲ್ಲಿ ಈಜುಕೊಳಗಳನ್ನ ನಿರ್ಮಿಸಲಾಗಿದೆ ಅಂತ ತುಂಬಾ ವ್ಯಂಗ್ಯವಾಗಿ ಈ ತರಹದ ಮಾತುಗಳನ್ನ ಆಡ್ತಾ ಇದ್ದಾರೆ ಸಾಕಷ್ಟು ಜನ ಈ ತಗ್ಗು ಗುಂಡಿಗಳನ್ನ ನೋಡಿ ಇದನ್ನೇನು ಈಜುಕೊಳ ಅನ್ಕೋಬೇಕಾ ಅಥವಾ ತಗ್ಗು ಗುಂಡಿಗಳು ಅನ್ಕೋಬೇಕಾ ಅಂತ ಕೇಳ್ತಾ ಇದ್ದಾರೆ ಕಾರಣ ಆ ತಗ್ಗು ಗುಂಡಿಗಳು ಅಷ್ಟು ದೊಡ್ಡದಾಗಿವೆ ಸುಮಾರು 3 ಅಡಿಗಳಿಗಿಂತಲೂ ಕೂಡ ತಗ್ಗಿನಲ್ಲಿರುವಂತದ್ದು ಜಾಸ್ತಿ ಆಳಕ್ಕಿರುವಂತಹ ತಗ್ಗು ಗುಂಡಿಗಳು ರಸ್ತೆಯಲ್ಲಿ ಕಂಡು ಬರ್ತಾ ಇದೆ ಇದನ್ನ ಕಂಡು ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಇದನ್ನ ರಸ್ತೆ ಗುಂಡಿಗಳು ಅನ್ಕೋಬೇಕಾ ಅಥವಾ ಈಜುಕೊಳಗಳು ಅನ್ಕೋಬೇಕಾ ಇದನ್ನ ಯಾವಾಗ ಮುಚ್ಚಿಸ್ತಾರೆ ಇದನ್ನ ಯಾವಾಗ ಸರಿ ಮಾಡ್ತಾರೆ ಅನ್ನುವಂತಹ ಆಕ್ರೋಶ ಜನರಲ್ಲಿ ಮೂಡಿ ಬರ್ತಾ ಇದೆ ಜನ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಮೋದಿ ಅವರಿಗೆ इतना बड़ा गड्ढा है नगर निगम में इतना भैया फोटो भी लेना भैया बता इतना बड़ा गड्ढा है नगर निगम वाले जब बड़े बुजुर्ग ये देखिए ये मुख्य मार्ग है यहाँ पे ढक्कन नहीं है 2 महीना से अलग क्या हुआ लगभग 2 महीना से यहाँ के जो अधिकारी हैं जो कर्मचारी हैं सब खाली मनमाना जलकल में दौड़ते यहाँ करते सब थक गए आपको देखिए ये मेरे लेवल का इस लेवल का ये गड्ढा है ये मुख्य मार्ग है ये सड़क है ये चैम्बर का ढक्कन 2 महीने से खुला है 2 महीने से कोई भी अधिकारी जो है दूध लेने नहीं आ रहा है लगभग 2 महीने से यह है बनारस मोदी का संसदीय क्षेत्र क्योटो समझ लीजिए यह हाल है अधिकारियों से अब आगे जाइए आगे नाली भी सफाई सब करवा रहे खड़क खाना पूर्ति कर रहे हैं ये हाल है इतना गड्ढा है इसमें बताइए जो दिल्ली का घटना घटा उसमें अभी एक महिला और बच्चे उस सीवर में घिस के बह गए इधर दिखाइए उसमें घुस गए ऐसा ही घटना का इंतजार जो है कि यह बनारस का भी नगर निगम होने का इंतजार कर रहा है 2 महीने से ये देखिए मुख्य मार्ग है ये गाड़ी मोटर आ जा रहा है ये गड्ढा खुला है ये चैम्बर खुला है यह है बनारस का क्योटो काशी हिंदू विश्वविद्यालय के बगल में लोगों का आवागमन इसमें मोटरसाइकिल वाले गिर जाते हैं कल रात में गैया गिरा उसको हम लोग निकाले अब बताइए कोई जब ले गिर के मर नहीं जाएगा तब तक नगर निगम जो है कि जागने वालों में से नहीं है फोटो खींचना बढ़िया है बेड़े घर से फोटो खींचा रोड भी आ जाए यो आ जाए और पीछे